ಇನ್ನ ದಾಸರಹಳ್ಳಿ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷವನ್ನು ಬೂತ್ ಮಟ್ಟದಲ್ಲಿ ಬಲಪಡಿಸಲು ಹೆಗ್ಗನಹಳ್ಳಿಯ ಎಲ್ಲ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಬೂತ್ ಮಟ್ಟವನ್ನು ಗಟ್ಟಿಗೊಳಿಸಬೇಕೆಂದು ಮಾಜಿ ಶಾಸಕ ಎಸ್ ಮುನಿರಾಜು ಹೇಳಿದ್ದಾರೆ. ಹೆಗ್ಗನಹಳ್ಳಿ ವಾರ್ಡಿನ ಮಾಜಿ ಪಾಲಿಕೆ ಸದಸ್ಯ ಭಾಗ್ಯಮ್ಮ ಕೃಷ್ಣಯ್ಯ ಅವರ ಸ್ವಗೃಹದಲ್ಲಿ ಬಿಜೆಪಿ ಹಿರಿಯ ಮುಖಂಡ ಕೃಷ್ಣಯ್ಯ ಅವರ ನೇತೃತ್ವದಲ್ಲಿ ಬಿಜೆಪಿ ಬೂತ್ ಮಟ್ಟದ ಸಭೆಯನ್ನು ಆಯೋಜಿಸಲಾಗಿತ್ತು. ಬೂತ್ ಮಟ್ಟದ ಪದಾಧಿಕಾರಿಗಳು ಮುಖಂಡರ ಜೊತೆ ನಮ್ಮ ಮನೆ ಬಿಜೆಪಿ ಮನೆ ಎಂಬ ಕಾರ್ಯಕ್ರಮದ ಅಡಿಯಲ್ಲಿ ಬೂತ್ ಮಟ್ಟದಲ್ಲಿ ಪಕ್ಷದ ಮುಖಂಡರು, ಮಹಿಳೆಯರು, ಕಾರ್ಯಕರ್ತರು, ಕೇಂದ್ರ ಹಾಗೂ ರಾಜ್ಯ ಬಿಜೆಪಿ ಸರ್ಕಾರ ಮಾಡಿದ ರೈತರ ಬಡವರ ಪರ ಯೋಜನೆಗಳ ಬಗ್ಗೆ ಪ್ರತಿಯೊಬ್ಬ ಸಾರ್ವಜನಿಕರಿಗೆ ತಿಳಿಸಿದರು. ಒಟ್ಟಿನಲ್ಲಿ ನಂತರ ಬಿಜೆಪಿಯನ್ನು ಕ್ಷೇತ್ರದಲ್ಲಿ ಗೆಲ್ಲಿಸುವ ಮೂಲಕ ಪಕ್ಷದ ಸಂಘಟನೆ ಬಲಿಷ್ಠಗೊಳಿಸಿರಿ ಎಂದು ಮಾಜಿ ಶಾಸಕ ಎಸ್ ಮುನಿರಾಜು ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಬೆಂಗಳೂರು ನಗರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಿಸರ್ಗ ಕೆಂಪರಾಜು, ಕ್ಷೇತ್ರದ ಬಿಜೆಪಿ ಅಧ್ಯಕ್ಷ ಎನ್ ಲೋಕೇಶ್, ಮಾಜಿ ಪಾಲಿಕೆ ಸದಸ್ಯ ನರಸಿಂಹ ನಾಯಕ್ ಸೇರಿದಂತೆ ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದಲ್ಲದೆ ನಾರಿಗಳು ಕೂಡ ಇದೇ ವೇಳೆ ಸಮ್ಮಿಲನಗೊಂಡಿದ್ದಾರೆ. ಬೂತ್ ಗೆದ್ರೆ ವಾರ್ಡ್ ಗೆಲ್ಲುತ್ತೆ, ವಾರ್ಡ್ ಗೆದ್ರೆ ಕ್ಷೇತ್ರ ಗೆಲ್ಲುತ್ತೆ, ಕ್ಷೇತ್ರ ಗೆದ್ರೆ ರಾಜ್ಯ ಗೆಲ್ಲುತ್ತೆ. ಬೂತ್ನಲ್ಲಿ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಬೂತ್ನ ಅಧ್ಯಕ್ಷಕ್ಕೆ ಅವ್ರದ್ದೊಂದು ತಂಡ ರಚನೆ ಮಾಡಿದ್ರು 12 ಜನಕ್ಕೆ. ಆ 12 ಜನಕ್ಕೆ ತಂಡಕ್ಕೆ ಕೆಲಸ ಕೊಡಬೇಕು. ಒಂದು ಒಂದು ಬೂತ್ನಲ್ಲಿ ಕನಿಷ್ಠ ಪಕ್ಷ 25 ಮಾವುಗಳೆಲ್ಲ ಕಟ್ಟಿ, ಎರಡನೇದು ಬೂತ್ ಲಿಸ್ಟ್ ತಗೊಂಡು ಪ್ರತಿ ಪೇಜ್ಗೆ ಒಬ್ಬ ಪ್ರಮುಖರು ಮಾಡ್ಕೊಂಡು, ಮೂರನೇದು ಬೂತ್ ಅಧ್ಯಕ್ಷರು ಒಂದು ವಾಟ್ಸಪ್ ಗ್ರೂಪ್ನ ಕ್ರಿಯೇಟ್ ಮಾಡ್ಕೊಂಡು ಅದರಲ್ಲಿ ಕೇಂದ್ರ ಸರ್ಕಾರದ್ದು, ರಾಜ್ಯ ಸರ್ಕಾರದ್ದು, ನಮ್ಮ ಅವಧಿಯಲ್ಲಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಆ ವಾಟ್ಸಪ್ಪಲ್ಲಿ ಅಪ್ಲೋಡ್ ಮಾಡ್ಕೊಂಡು, ನಾಲ್ಕನೇದು ತಿಂಗಳ ಕೊನೆಯ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಮೋದಿಯವರು ಈ ದೇಶ ಉದ್ದೇಶ ಮಾತನಾಡ್ತಾರೆ, ಮನ್ ಕಿ ಬಾತ್. ಆ ಬೂತ್ ಅವರು ಆ ಬೂತಲ್ಲಿ ಸೇರಿಕೊಂಡು ಆ ಕಾರ್ಯಕ್ರಮವನ್ನು ಕೇಳಬೇಕು. ದೇಶದ ಆಗುವಗಳ ಬಗ್ಗೆ, ರಾಜ್ಯಗಳ ಆಗುವಗಳ ಬಗ್ಗೆ, ದೇಶದ ಅಭಿವೃದ್ಧಿ ಬಗ್ಗೆ ವಿಸ್ತಾರವಾಗಿ ಮೋದಿಯವರು ಮಾತನಾಡ್ತಾರೆ. ಈ ಕಾರ್ಯಕ್ರಮಗಳನ್ನ ಬೂತ್ನಲ್ಲಿ ಚಾಲನೆ ಮಾಡಬೇಕು ಅಂತ ಹೇಳಿ ಆ ಒಂದು 36 ಜನದ ಒಂದು ಪಟ್ಟಿ ಒಂದು ಬರ್ತದೆ. ಒಂದು ಬೂತ್ನಲ್ಲಿ 1000 ಮತಗಳಿರ್ತದೆ. ಆ 1000 ಮತಗಳಲ್ಲಿ ನಮ್ಮ ಕಾರ್ಯಕರ್ತರು, ನಮ್ಮ ಅಭಿಮಾನಿಗಳು, ನಮ್ಮವರು ಅಂತ ಹೇಳಿ ಈ ವಾರ್ಡ್ ಉಸ್ತುವಾರಿ ಆದ ಸೋಮಶೇಖರ್ ಅವರು ಬ್ಯೂರೋ ರಿಪೋರ್ಟ್. ಅಯ್ಯನ್ನ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.